ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೆಚ್ಚಿದ ಹೋರಾಟ ಇಡೀ ರಾಜ್ಯದ ಇಮಿಡಿಯೇಟ್ ಆಗಿ ಸರ್ಕಾರ ನಿಮ್ಮಲ್ಲಿ ಕಮತಾಣ ಅಂತ ಹೋರಾಟ ತೆಗೆದು ನಾವು ನಿಂತ್ಕೊಂಡಿದ್ದೀವಿ. ಈಗ ನಾವು ಆದೇಶ ತಾಂಡವರ ಹೊರತು ಹೇಳಿಕೆ ತಾಂಡುತ್ತೇವೆ. ನಮ್ಮನ್ನು ನೀತಿ ಸಮಿತಿ ಬಂದ್ರೆ ನಾವು ಅಪ್ಲೈ ಆಗಲ್ಲ ಅಂತ ಅದು ನಮಗೆ ಗೊತ್ತು. ಅಪ್ಲೈ ಆಗಲ್ಲ ಆದ್ರೆ ಈ ಜನ ಸೇರಿ ಹೋರಾಟ ಮಾಡಕ್ಕೆ ಆಗಲ್ಲ ಅಂತ ಹೇಳ್ಬಂದೆ. ಏನು ನನ್ನ ಸ್ನೇಹಿತರು ಇವತ್ತು ಕಾಡುವಲ್ಲವರು ಏಕಾದ್ರೆ ಸರ್ಕಾರದಿಂದೆಲ್ಲ ಆಗಿ ಪಕ್ಕದ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಕೊಡುವುದಕ್ಕೆ ಬರೋದಿಲ್ಲ ಅಂತ ಏನು ಬರಲ್ಲ. ಯಾಕಂದ್ರೆ ಕಾಡುವಲ್ಲವರು ಎಲ್ಲರೂ ಇರುವುದು ಒಂದು ಕಾಡು ಅಂದ್ರೆ ಕಾಡಲ್ಲಿರುವಂತವರು. ಕಾಡುಗೊಲ್ಲ ಸಮಾಜದಿಂದ ದಿನಾಂಕ 15/2/2023 ಹೊಸದುರ್ಗ ತಾಲೂಕಿನಲ್ಲಿ ಒಂದು ಬೃಹತ್ ಮೆರವಣಿಗೆಯೊಂದಿಗೆ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರವನ್ನ ತಾಲೂಕು ಆಡಳಿತ ಕೊಡದೇ ಇರೋದ್ರಿಂದ ತಿರಸ್ಕಾರ ಮಾಡಿರೋದ್ರಿಂದ ಇವತ್ತು ಬೃಹತ್ ಒಂದು ಮೆರವಣಿಗೆಯ ಮೂಲಕ ತಹಸೀಲ್ದಾರ್ ಆಫೀಸ್ಗೆ ಮತ್ತೊಮ್ಮೆ ನಾವು ಮನವಿಯನ್ನು ಕೊಟ್ಟು ತಾಲೂಕಾತ್ಮಕ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರವನ್ನು ಹೂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ರಾಜಕೀಯ ಮುಖಂಡರು ಮತ್ತು ಎಲ್ಲ ನಮ್ಮ ರಾಜಕಾರಣಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಎಲ್ಲಿವರೆಗೂ ನಮಗೆ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ನಿಲ್ಲಿಸೋದಿಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಕೂಡ ಈ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಹೊಸದುರ್ಗ ತಾಲೂಕಿನಲ್ಲಿ ನಾವು ಹಿಂದೆ ಈಗಾಗಲೇ ಮನವಿ ಮಾಡಿಕೊಂಡಿದ್ರು ಕೂಡ ತಹಸೀಲ್ದಾರರು ಕೊಡದೇ ಇರೋದ್ರಿಂದ ತುಂಬ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಎಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ. ಡಿಸಿ ಅವರಿಗೆ ತಹಸೀಲ್ದಾರ್ ಅವರಿಗೆ ಇವತ್ತು ಕಾಡುಗೊಲ್ಲರಿಗೆ ಸರ್ಟಿಫಿಕೇಟ್ ಕೊಡಲೇಬೇಕು. ಈ ಜಾತಿ 40 ತಾಲೂಕುಗಳಲ್ಲಿ 13 ಜಿಲ್ಲೆಗಳಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಕಾಡುಗೊಲ್ಲ ಸರ್ಟಿಫಿಕೇಟ್ ಕೊಡಬೇಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿ ಅಡವಿಗೊಲ್ಲ ಮತ್ತು ಹಟ್ಟಿಗೊಲ್ಲ ಪರ್ಯಾಯವಾಗಿ ಕಾಡುಗೊಲ್ಲ ಅಂತ ಒಂದು ಜಾತಿ ಪಟ್ಟಿಯನ್ನು ಮಾಡಿ ಆ ಜಾತಿ ಪಟ್ಟಿಯ ಪ್ರಕಾರವಾಗಿ ಇವರಿಗೆ ಜಾತಿ ಸರ್ಟಿಫಿಕೇಟ್ ಕೊಡಬೇಕಂತ ಆದೇಶ ಮಾಡಿದ್ರು ಸಹ ತಾಲೂಕು ಆಡಳಿತ ಅಧಿಕಾರಿಗಳು ಇದನ್ನು ನಿರ್ಲಕ್ಷ್ಯ ಮಾಡಿ ಈ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿ ಇದನ್ನ ಸರ್ಟಿಫಿಕೇಟ್ ಕೊಡದಂಗೆ ನಮ್ಮನ್ನು ಸುಖ ಸುಮ್ಮನೆ ಸತಾಯಿಸ್ತಿದ್ದಾರೆ. ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಮತ್ತು ಹೊಸದುರ್ಗ ಕಾಡುಗೊಲ್ಲರ ಸಂಘದ ಸಹಯೋಗದೊಂದಿಗೆ ಇವತ್ತು ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಈ ತಾಲೂಕು ಕಚೇರಿ ಮುಂದೆ ನಾವು ನಿರಂತರ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದ್ದೇವೆ. ಅವರು ಸರ್ಟಿಫಿಕೇಟ್ ಕೊಡೋ ತನಕ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ನಾವು ತೀರ್ಮಾನಿಸಿದ್ದೇವೆ. ಪ್ರತಿ ಹಟ್ಟಿಗಳಿಗೆ ನಾವು ಹಟ್ಟಿ ಅರಿವು ಕಾರ್ಯಕ್ರಮ ಮಾಡಿದ್ರು ಸಹ ಮತ್ತು ಸರ್ಕಾರದ ಆದೇಶ ಬಂದರೂ ಸಹ ನಮ್ಮನ್ನು ಸರ್ಟಿಫಿಕೇಟ್ ಕೊಡಲಿಕ್ಕೆ ಮೀನಮೇಶ ಎನಿಸ್ತಿದೆ. ಈ ಒಂದು ತಹಸೀಲ್ದಾರರ ಆಫೀಸಲ್ಲಿ ತಹಸೀಲ್ದಾರ್ ಎಷ್ಟೇ ಸರಿ ಮನವಿ ಕೊಟ್ಟರು ಸಹ ನಮಗೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಯಾಕೆ ಅಂತ ಗೊತ್ತಾಗ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಕೊಟ್ಟಿದ್ದಾರೆ, ನಮ್ಮ ತಾಲೂಕಿಗೆ ಕೊಡೋಕ್ಕೆ ಹಿಂದಾಗ್ತಿದ್ದಾರೆ. ಇವತ್ತು ಇದಕ್ಕೋಸ್ಕರ ನಾವು ಎಷ್ಟು ಸರಿ ಕೊಟ್ಟರು ನಮಗೆ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತೇಳಿ ಧರಣಿ ಕೂತಿದ್ದೀವಿ. ಕೊಡೋವರೆಗೂ ನಾವು ಧರಣಿ ಕೂರೋದು ಬಿಡಲ್ಲ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇಲ್ಲಿಗೆ ಜಿಲ್ಲಾಡಳಿತ ಬರಬೇಕು, ನಮಗೆ ನ್ಯಾಯ ಸಿಗಬೇಕು. ಸರ್ಕಾರದಿಂದ ಏನು ಸುತ್ತೋಲೆಗಳು ಬಂದಿದೆ, ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಕೊಡಿವೆ ಅಂತ ಆ ಕರ್ನಾಟಕ ಸರ್ಕಾರದಿಂದ ಸುತ್ತೋಲೆಗಳನ್ನು ಸಹ ಕೊಟ್ಟಿದ್ರು ಸಹ, 100 ಅರ್ಜಿಗಳನ್ನು ಕೊಟ್ಟಿದ್ರು ಸಹ ಅದನ್ನ ತಿರಸ್ಕಾರ ಮಾಡಿದರೆ. ಹೊಸದುರ್ಗ ತಾಲೂಕಿನ ಸುಮಾರು 54 ಗೊಲ್ಲರಟ್ಟಿಯ ಕಾಡುಗೊಲ್ಲ ಸಮುದಾಯದ ಸರ್ವಾನುಮತದಿಂದ ಇವತ್ತು ಹೊಸದುರ್ಗ ತಾಲೂಕು ಆಫೀಸಿಗೆ ಸ್ಟ್ರೈಕ್ ಮಾಡಲು ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಇವತ್ತು ಬಂದಿದ್ದಾರೆ. ಅದಕ್ಕೆ ನಮ್ಮ ಹೊಸದುರ್ಗ ತಾಲೂಕಿನ ಜನತಾದಳ ಪಕ್ಷದ ಸಂಪೂರ್ಣವಾದ ಬೆಂಬಲವನ್ನು ಈ ಒಂದು ಸಮಾಜಕ್ಕೆ ನಾವು ಸೂಚಿಸುವುದರ ಮುಖಾಂತರ ನಮ್ಮ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಈ ಒಂದು ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಮಾಡಿದ್ದು. ಕಾಡುಗೊಲ್ಲವರಿಗೆ ಇಂದಿನಿಂದ ST ಸಮಾಜಕ್ಕೆ ಸೇರಿಸಬೇಕು ಅಂತೇಳಿ ನಮ್ಮ ಮಾನ್ಯ HD ದೇವೇಗೌಡ ಮಾಜಿ ಪ್ರಧಾನಿ ಅವರು ಕೂಡ ಸರ್ಟಿಫಿಕೇಟ್ ಕೊಟ್ಟಿರ ಅವರಿಗೆ ಲೆಟರ್ ಕೊಟ್ಟಿರ್ತಾರೆ ಪ್ರಧಾನಮಂತ್ರಿ ಅವರಿಗೆ. ಅದು ಎರಡನೇದಾಗಿ ಪ್ರತಿಯೊಂದು ತಾಲೂಕಲ್ಲಿ ಕಾಡುಗೊಲ್ಲವರಿಗೆ ಅವರಿಗೆ ಒಂದು ಅವರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ.
ಆದರೆ ನಮ್ಮ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಲೆಗೆ ಕೊಟ್ಟರು ಕೂಡ ನಮ್ಮ ತಾಲೂಕಲ್ಲಿ ಇವತ್ತಿನವರೆಗೂ ಒಬ್ಬ ವ್ಯಕ್ತಿಗೂ ಕೂಡ ಕಾಡುಗೊಲ್ಲ ಅಂತೇಳಿ ಅವರಿಗೆ ಪ್ರಮಾಣ ಪತ್ರ ಕೊಟ್ಟಿರೋದಿಲ್ಲ. ಅದಕ್ಕಾಗಿ ಅವ ನಮ್ಮ ಪರವಾಗಿ ನಮ್ಮ ಪಾರ್ಟಿಯ ಪರವಾಗಿ ನಾವು ಅವರಿಗೆ ಇಲ್ಲಿ ಅವರಿಗೆ ಕಾಡುಗೊಲ್ಲ ಸರ್ಟಿಫಿಕೇಟ್ ಕೊಡೋ ಮಟ್ಟ ಅವರಿಗೆ 24/7 ಯಾವಾಗ ಬೇಕಾದರೂ ನಾವು ಎಲ್ಲ ಥರದ ಅವರಿಗೆ ಶಕ್ತಿ ತುಂಬುವ ಕೆಲಸ ಅವರ ಜೊತೆಗೆ ಹೋರಾಡುವ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಮಾತಾಡಿ. ಈಗಾಗಲೇ ನಾವು ಕರ್ನಾಟಕ ರಾಜ್ಯದಲ್ಲಿ ಅನೇಕ ತಾಲೂಕುಗಳಲ್ಲಿ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಪೂರಕವಾಗಿ ಇಟ್ಟುಕೊಂಡು ಸರ್ಕಾರ ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ವಿ. ಈಗಾಗಲೇ ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸಲಿಕ್ಕೆ ಆರ್ ಜಿಲ್ಲೆಯಲ್ಲೂ ಕೂಡ ರಿಸರ್ವೇಷನ್ನಲ್ಲಿದೆ, ಪ್ರಕ್ರಿಯೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳು ಈಗಾಗಲೇ ಕಾಡುಗೊಲ್ಲರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಇವರು ಯಾಕೆ ಕೊಡ್ತಿಲ್ಲ ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ. ಅದಕ್ಕಾಗಿ ಕೊಡೋವರೆಗೂ ನಾವು ಹೊಸದುರ್ಗ ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ದಡಿಯನ್ನು ಕೂರ್ತೇವೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.